ಓದೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಓದದೇ ಇರೋದ್ರಿಂದ ಏನೂ ಲಾಸ್ ಇಲ್ಲ ಅಂತ ನೀವು ನನಗೆ ಪ್ರೂವ್ ಮಾಡಬೇಕು. ನಾನೇನಾರ ಸೋತ್ರೆ ಓದೋದು ಕಲಿಬೇಕಾ? ಹ್ಞೂ, ನನ್ನ ಅನುಭವದ ಮುಂದೆ ನಿಮ್ಮ ವಿದ್ಯಾಭ್ಯಾಸ ಗೆಲ್ಲಕ್ಕಿಲ್ಲ, ಸುಮ್ಕೆ ಪಂದ್ಯ ಕಟ್ಟಿ ಕಳ್ಕತ್ತೀರ ಅಷ್ಟೇ. ಇವತ್ತಿಂದನೇ ಪಂದ್ಯ ಶುರು. ನೋಡಮ್ಮ, ಅನುಭವನ ವಿದ್ಯಾಭ್ಯಾಸನ ಅಂತ ಒಪ್ಪತ್ತೀನಿ. ಮತ್ತೆ ಸಂದಾಗಿ ಓದಿದ್ರೆ ಒಳ್ಳೆ ಕೆಲಸ ಸಿಗ್ತದೆ, ಒಳ್ಳೆ ಸಂಬಳ ಸಿಗ್ತದೆ, ಆಮೇಲೆ ಒಳ್ಳೆ ಹೆಂಡ್ರು ಸಿಗ್ತಾಳಂತೆ. ಬುಲೆಟ್ ಗಾಡಿಯ ತಕೊಂಡು ಆರಾಮಾಗಿ ಊರೆಲ್ಲ ಸುತ್ತಬೋದಂತೆ. ನಂತವ್ ಯಾಕೆ ಹೇಳ್ತಿದೀಯ ಸುಮ್ಕೆ? ಅರ್ಥ ಆಲಿ ಅಂತ. ಸುಸಿಮ್ಮ, ರಾಮ ಲೆಕ್ಕ ನೋಡ್ದಿದ್ರೇನಂತೆ, ಜಾನಕಿ ನೋಡ್ಕೋತಾಳೆ, ಕೊಡಿ. ಅಯ್ಯೋ ನಮ್ಮರೆ, ಅದಕ್ಕೆ ನೋಡ್ಕೋತಾರೆ ಬಿಡಿ. ನಾನು ಒಂದ್ಸಲ ನೋಡ್ತೀನಿ ಪಾಪ ನಂದಿತ್ ಅವರು ಎಷ್ಟು ಅಂತ ನೋಡ್ತಾರೆ. ಕೊಡಿ ನಂದಿತಾರೆ, ನಾನು ನೋಡ್ತೀನಿ. ಆದ್ರೆ ಇದರಲ್ಲಿ ಎಲ್ಲದರಲ್ಲೂ ಹತ್ತತ್ತು ಮೂಟೆ ಕಮ್ಮಿ ತೋರಿಸ್ತಿದೆಯಲ್ಲ. ಜಾನಕಿ ಅವರೇ, ನಿಮ್ಮ ವಿರುದ್ಧವಾಗಿ ಇತ್ತೀಚೆಗೆ ಬಂದಂಥ ಆರೋಪಗಳನ್ನ ಕೇಳ್ಪಟ್ಟೆ. ಇಲ್ಲಿಗೆ ಬರುವವರೆಗೂ ಅದನ್ನು ನಿಜ ಅಂತಲೇ ನಂಬಿದ್ದೆ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಇವರೆಲ್ಲರೂ ನಿಮ್ಮ ಬಗ್ಗೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಹಾಗೂ ನಿಮ್ಮ ಕೆಲಸ ಎಂಥದ್ದು ಅಂತ. ರಿಯಲಿ ಐ ಆಮ್ ವೆರಿ ಹ್ಯಾಪಿ. ನಿಮ್ಮಂಥವರು ಈ ಸ್ಕೂಲ್ಗೆ ತುಂಬಾ ಅಗತ್ಯ. ಥ್ಯಾಂಕ್ ಯು ಸೋ ಮಚ್ ಸರ್. ಪಟ್ಟಿಲಿರೋ ಸಾಮಾನ ಕರೆಕ್ಟಾಗೈತಲ್ವಾ? ರಮಣ ನಮಸ್ಕಾರ. ಕನ್ನಡ ನಮಸ್ಕಾರ ಮರೆ. ನಮಸ್ಕಾರ ಚಲೋಣ. ನಿಮ್ಮನ್ನೇ ಭೇಟಿ ಮಾಡಬೇಕು ಅಂತ ಅನ್ಕಂಡೆ, ನೀವೇ ಸಿಕ್ಕಿದ್ರಲ್ಲ ರಮಣ. ಹೌದಾ? ಏನು ಇಸಿಯ? ಏನಿಲ್ಲ, ನಮ್ಮ ಬಾಲು ಕಾಲು ನೋವಿಗೆ ಉಪ್ಪಿನ ಬಿಸಿನೀರು ಸಾಕಾಕೊಟ್ರಂತಲ್ಲ, ಅದನ್ನ ಮನೆಗೆ ಬಂದು ಹೇಳ್ದ. ಹೇಳದ್ನಾ? ಆಗಾಗಂಗೆ ಮಾಡ್ತಾರೆ, ಸರೋಯ್ತದೆ. ಹ್ಞೂ ಕಣ್ಣು, ನನಗೂ ಶಾನೆ ಮಂಡಿ ನೋವೈತೆ, ಇನ್ಮ್ಯಾಕೆ ನಾನು ಹಂಗೆ ಮಾಡ್ಕೋತೀನಿ. ಹ್ಞೂ ಮಾಡ್ಕೊಳ್ಳಿ, ಸರೋಯ್ತದೆ. ಅದೇಯ, ಆಸ್ಪತ್ರೆಗೆ ಹೋದ್ರೆ ಡಾಕ್ಟ್ರುಗಳು ವಾರಂಗಟ್ಲೆ ಓಡಾಡ್ತಾರೆ. ನೀವು ಸಲೀಸಾಗಿ ಸಮಸ್ಯೆನ ತೀರಿಸ್ಬಿಟ್ರಲ್ಲ ರಾಮಣ್ಣ, ಶಾನೆ ಥ್ಯಾಂಕ್ಸು. ಅಮ್ಮವ್ರೆ ನೋಡಿ, ನಿಮ್ಮ ಮನೆಯಾಗೆ ಡಾಕ್ಟ್ರ್ ಅವ್ರೆ. ಸರಿ, ನಾನು ಬರ್ತೀನಿ ರಮಣ್ಣ, ಬರ್ತೀನಿ ಅಮ್ಮವ್ರೆ. ನೋಡಿದ್ರ ಎಲ್ಲರೂ ನನ್ನ ನಂಬ್ತಾರೆ, ಬುದ್ಧಿವಂತ ಅಂತ ಒಪ್ಕೋತಾರೆ. ನಾನು ಏನಿಲ್ಲ ಅಂದಿಲ್ವಲ್ಲ, ನಾನು ಒಪ್ಕೋತೀನಿ ನೀವು ಬುದ್ಧಿವಂತ ಅಂತ. ಆದರೆ ವಿದ್ಯಾಭ್ಯಾಸ ಬೇಡ ಅನ್ನೋ ನಿಮ್ಮ ವಾದನ ನಾನು ಒಪ್ಪಲ್ಲ. ಅಯ್ಯ, ಇಷ್ಟೊಂದೆಲ್ಲ ಸಾಬೀತು ಮಾಡಿದ್ನಲ್ಲ, ಮತ್ತಿನ್ನೇನು? ಇಷ್ಟೇ ಸಾಲಲ್ಲ, ಬನ್ನಿ ನಾನು ಪ್ರೂವ್ ಮಾಡ್ತೀನಿ. ಸರಿ ನೋಡ್ರಿ, ಹಂಗಾರೆ ನೋಡಮ್ಮ. ಸುಧಾಕರ್ ಸರ್, ಎಲ್ಲ ನೋಟ್ ಮಾಡ್ಕೋತಿದ್ದೀರಾ? ಎಸ್ ಸರ್. ನನಗೂ ಜಾನಕಿ ಅವ್ರನ್ನ ಮೀಟ್ ಮಾಡಬೇಕು ಅನ್ನಿಸ್ತಿದೆ, ಯಾರಾದರೂ ಫೋನ್ ಮಾಡಿ ಅವ್ರನ್ನ ಬರೋಕೆ ಹೇಳ್ತೀರಾ? ಸರ್, ನಾನು ಈಗಲೇ ಫೋನ್ ಮಾಡ್ತೀನಿ. ಗುಡ್, ಫೋನ್ ಮಾಡಿ, ನಾನು ಮಾತಾಡ್ತೀನಿ. ಓದ್ದೇನೆ ಬರೀದೇನೆ ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅನ್ನೋದನ್ನ ನಮ್ಮವ್ರಿಗೆ ಅರ್ಥ ಮಾಡಿಸ್ಬಿಟ್ಟಲ್ಲ. ಸ್ಯಾನೆ ಥ್ಯಾಂಕ್ ಯು ಕಣಪ್ಪ. ಅಂಜನೇಯ. ಹಲೋ ಪೈಲ್ವಾನ್ರೆ, ನಾನಿನ್ನು ಒಪ್ಕೊಂಡಿಲ್ಲ, ಆಂಜನೇಯ ಕೊಟ್ಟಿದ್ದ ಥ್ಯಾಂಕ್ಸ್ನ ವಾಪಸ್ ತಗೊಳ್ಳಿ.
ಅದೆಲ್ಲ ಇಲ್ಲ, ಕೊಟ್ಟಿದ್ದು ಕೊಟ್ಟಿದ್ದೆಯ. ನಿಮ್ಮ ವಿದ್ಯಾಭ್ಯಾಸಕ್ಕಿಂತ ನನ್ನ ಅನುಭವನೇ ಹೆಚ್ಚು ಅಂತ ನಾನು ತೋರಿಸ್ತಿಲ್ವೇ, ಇನ್ನೇನು ಬೇಕು? ಓಹೋ, ವಿದ್ಯಾಭ್ಯಾಸದ ಮರ್ಯಾದೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಾನು ತೋರಿಸ್ಲಿಲ್ವಾ? ಇನ್ನೇನ್ ಬೇಕು? ನನಗೂ ಊರ್ ತುಂಬಾ ಸ್ಯಾನೆ ಮರ್ವಾದೆ ಐತೆ ನಮ್ಮೋರೆ. ಕಲ್ತ್ರೆ ಆ ಮರ್ವಾದೆ ಇನ್ನೂ ಜಾಸ್ತಿ ಆಯ್ತೈತೆ ಅಂತ ನಾ ಹೇಳ್ತಿರೋದು. ನಮ್ಮೋರೆ ಪೈಲ್ವಾನ್ರೆ, ನಮ್ಮೋರೆ ಯಾಕೆ ಇಟ್ಟೊಂದು ಹಠ ನಿಮ್ಗೆ? ನನ್ನ ಗಂಡಂಗೆ ಎಷ್ಟಿರ್ಬೇಕಾದ್ರೆ ನಾನು ಹಠ ಮಾಡೋದ್ರಲ್ಲಿ ತಪ್ಪೇನು? ಈಗ ನೀವು ಹೇಳ್ದಂಗೆ ಬೆಟ್ಟಿಂಗಲ್ಲಿ ನಾನೇ ಗೆದ್ದೆ ತಾನೇ? ಇಲ್ಲ ಇಲ್ಲ, ನಾನು ಒಪ್ಪಲ್ಲ. ಈಗ ನಾನು ಇನ್ನೇನು ಮಾಡಬೇಕು? ಕಲಿಬೇಕು. ಏ, ಅದು ಮಾತ್ರ ಹೇಳ್ಬೇಡಿ ನೀವು. ರಾಮು ಅವರೇ, ಬೇಕಾದ್ರೆ ಸಮಯ ತಗೊಳ್ಳಿ, ಆಗಲ್ಲ ಅಂತ ಮಾತ್ರ ಹೇಳಬೇಡಿ. ಯಾರಿಗೂ ಬಲವಂತದಿಂದ ಕಲಿಸೋಕ್ಕಾಗಲ್ಲ. ನೀವಾಗೇ ಇಷ್ಟಪಟ್ಟು ಬಂದರೆ ಖುಷಿಯಾಗಿ ಮತ್ತೆ ಬೇಗನೂ ಕಲಿಬೋದು. ಯೋಚನೆ ಮಾಡಿ. ರಾಮು ಅವರು ಪೈಲ್ವಾನ ಮತ್ತೆ ರೈತ ಅಂತ ಅನ್ನಿಸ್ಕೊಳ್ಳೋದ್ರ ಜೊತೆಗೆ ವಿದ್ಯಾವಂತ ಅಂತ ಅನ್ನಿಸ್ಕೊಳ್ಳೋದೇನೆ ನಾನು ಖುಷಿ. ನಾನು ನಿಮಗೆ ಬಲವಂತ ಮಾಡಲ್ಲ, ನಾನು ಹೇಳ್ತಿರೋದು ನಿಮ್ಮ ಒಳ್ಳೆಯದಕ್ಕೆ ಅಂತ ಅನ್ಸಿದ್ರೆ ನೀವೇ ಯೋಚನೆ ಮಾಡಿ. ಇಲ್ಲ ಅಂತ ಅನ್ಬೇಡಿ. ಗುಡ್ ನೈಟ್, ಮಲ್ಕೊಳ್ಳಿ. ಲಾಯರ್ ಮಗ ಡಾಕ್ ಕೊಟ್ರು. ಡಾಕ್ ಕೊಟ್ರು ಅಪ್ಪ ಪೊಲೀಸು. ಹಾಗಾದ್ರೆ ಲಾಯರ್ ಯಾರು? ಅಮ್ಮ, ಇದೆಲ್ಲ ನನ್ನಿಂದಾನೇ ಆಗಿದ್ದು. ನಾನು ತಪ್ಪು ತಿಳ್ಕೊಂಡಿದ್ರಿಂದ ಮನೆಯವ್ರದ್ದೆಲ್ಲರದು ನೆಮ್ಮದಿ ಹಾಳಾಗೋ ಹಾಗಾಯ್ತು. ಹಾಗಾದ್ರೆ ನಿನ್ಗೆ ಶಿಕ್ಷೆ ಆಗ್ಲೇಬೇಕು. ನೋಡು, ನಿನ್ಗೆ ಮನೇಲಿರೋ ಅರ್ಹತೆ ಇಲ್ಲ. ಎಲ್ರು ನೆಮ್ಮದಿ ಕೆಡ್ಸಿದ್ಯಾ? ನೀನು ಮನೆ ಬಿಟ್ಟು ಹೋಗ್ತಾ ಇರು. ಈ ಫೋಟೋ ಎಲ್ಲಿಂದ ಸಿಕ್ತಿ ನಿಂಗ? ವೈನಿ, ಇದು ಎಲ್ಲಿ ಸಿಕ್ತು ಅನ್ನೋದು ಮುಖ್ಯ ಅಲ್ಲ, ಇದೆಲ್ಲ ಹೆಂಗಾತು ಅನ್ನೋದು ಮುಖ್ಯ. ಅಕ್ಕರೆ, ಅದೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರಲ್ಲ, ಹೊರಡೋಣವಾ? ಹೊತ್ತಾಗತ್ತೆ. ಆದರೆ ಇವತ್ತು ಬರೋದಕ್ಕಾಗಲ್ಲ, ನನಗೆ ಮುಖ್ಯವಾದ ಕೆಲಸ ಇದೆ. ಮತ್ತೆ ನಿನ್ನೆ ನೀವೇ ಪದೇ ಪದೇ ಹೇಳಿದ್ನ ಎಷ್ಟು ಹೇಳ್ತೀರಾ? ನಿನ್ನೆ ಹೇಳದೆ ಬರ್ತೀನಿ ಅಂತ, ಅದು ನಿನ್ನೆಗೆ. ಇವತ್ತು ಹೇಳ್ತಾ ಇದ್ದೀನಿ ತಾನೇ ಬರೋದಿಲ್ಲ ಅಂತ. ನಾನು ದೇವಸ್ಥಾನಕ್ಕೆ ಬರೋದಿಲ್ಲ. ಇಲ್ಲ ಇಲ್ಲ, ಇದೇನಿದು ಇದೇನಿದು? ಇಂತಹ ಸೂಚನೆ ಸಿಗ್ತಾ ಇದೆಯಲ್ಲ, ನಾನಿಲ್ಲಿ ನನ್ನ ಮಗಳ ಕ್ಷೇಮದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನನಗೆ ಇಂತಹ ಸೂಚನೆ ಸಿಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ನನ್ನ ಮಗಳು ಅಮೃತ ಯಾವುದೋ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಫೋಟೋ ನಿಮ್ದೇ ಅಲ್ವಾ ಮೇಡಮ್? ನಿಮ್ದೇ ಫೋಟೋ ಇರೋದು ಮೇಡಮ್ ಪೇಪರ್ ಅಲ್ಲಿ. ಅಲ್ಲ, ಅದ್ ನಂದಲ್ಲ. ನೋ ಥ್ಯಾಂಕ್ಸ್, ನೀ ಹೊಡಿ. ಒಂದ್ ಲಕ್ಷ ಅದೇ ಆಗಿ ಎದುರುಗಡೆ ಬಂದಂತ ಹಿಡ್ಕೊಳ್ರ ಅವ್ರನ್ನ. ರಂಜಿತಾ ಯಾಕೆ ಸೂಸೈಡ್ ಮಾಡ್ಕೊಂಡ್ರು ಅಂತ ಗೊತ್ತಾಯ್ತಾ? ಅಕ್ಕ, ಅವ್ರ ಮನೇಲಿ ಒಂದು ಸೂಸೈಡ್ ನೋಟ್ ಸಿಕ್ತು, ಅದ್ರಲ್ಲಿ ನನಗೆ ಅವಮಾನ ಆಗಿದೆ, ಅದಕ್ಕೆ ಸೂಸೈಡ್ ಮಾಡ್ಕೊತಾ ಇನ್ನಿ ಅಂತ ಬರೆದಿಟ್ಟಿದ್ದಾರೆ. ನೀವು ರಂಜಿತಾ ಮನೆಗೆ ಹೋಗಿದ್ದು ಸಿ ಸಿ ಟಿ ವಿಲಿ ರೆಕಾರ್ಡ್ ಆಗಿದೆ. ಆಕೆ ಸತ್ತಿದ್ದಿನ ಅವ್ರ ಮನೆಗೆ ಯಾಕೆ ಹೋದ್ರಿ ಅಂತ
ನನಗೆ ಹೇಳಿ. ಅವಳ ನೆಕ್ಲೆಸ್ನ ಮನೋಜ ಕೊಡೋ ಥರ ಮಾಡಿ ಮತ್ತೆ ನಾನೇ ತಗೊಂಡಿದ್ದೀನಿ ಅಂತ ನನ್ನ ಮೇಲೆ ಆರೋಪ ಮಾಡಿದ್ಲು. ಅದಕ್ಕೆ ಸಿಟ್ಟು ಬಂದು ಅವಳಿಗೆ ವಾರ್ನ್ ಮಾಡಿಬಿಟ್ಟು ಬರೋಣ ಅಂತ ಹೋಗಿದ್ದೆ. ವಾರ್ನ್ ಮಾಡೋದು ಅಂದರೆ ಮರ್ಡರ್ ಮಾಡೋದು ಅಂತ ಅರ್ಥನ? ಯಾಕೆ ಹೀಗೆ ಮಾಡಿದೆ? ಪ್ರಾಣಿನ ಬೇಟೆ ಆಡ್ಬೇಕು ಅಂದ್ರೆ ಹೀಗೆ ಮಾಡ್ತಾ ಇದೆ. ಇದು ಆನೆ ಯಾಕಲ್ಲ, ನನ್ನ ಶತ್ರು ಹಿರಣ್ಮಯನ ಕೆಡವಕ್ಕೆ.